ಓಂ ಶಾಂತಿ ತಂದೆಯ ನೆನಪಿದಿ ಮುರಳಿ ತಾರೀಕು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಮಧುರ ಮಕ್ಕಳೇ ಪ್ರತಿಯೊಬ್ಬರ ನಾಡಿಯನ್ನ ನೋಡಿ ನಂತರ ಅವ್ರಿಗೆ ಪರಮಾತ್ಮ ಅಲಫ್ ತಂದೆಯ ಬಗ್ಗೆ ನಿಶ್ಚಯ ಮಾಡಿಸಿ ಆಮೇಲೆ ಮುಂದುವರಿ ಅಲಫ್ ಅಥವಾ ಪರಮಾತ್ಮ ತಂದೆಯ ನಿಶ್ಚಯದ ಹೊರತು ಜ್ಞಾನ ಕೊಡುವಂಥದ್ದು ಸಮಯ ವೇಸ್ಟ್ ಆಗಿದೆ ಆದ್ದರಿಂದ ಎಲ್ಲದಕ್ಕಿಂತ ಮೊದಲು ಶಿವ ತಂದೆಯ ಅಥವಾ ಅಲಫಿನ ಪರಿಚಯವನ್ನ ನಿಶ್ಚಯವನ್ನ ಮಾಡಿಸ್ಬೇಕು ಬಾಬಾ ಕೇಳ್ತಾರೆ ಕೌಂಸ ಮುಖ್ಯ ಏಕ ಪುರುಷಾರ್ಥ ಸ್ಕಾಲರ್ಶಿಪ್ಲೇನೇಕ ಅಧಿಕಾರಿ ಬನಾದೇ ತಾಯಿ ನಾವೀಗ ಬಾಬನಿಂದ ಪುರುಷಾರ್ಥದಲ್ಲಿ ಸ್ಕಾಲರ್ಶಿಪ್ ಅನ್ನ ಪಡೆಯಬೇಕು ಎಂದರೆ ಯಾವ ಪುರುಷಾರ್ಥ ಮುಖ್ಯ ಪುರುಷಾರ್ಥ ಮಾಡಬೇಕು ಆಗ ಸ್ಕಾಲರ್ಶಿಪ್ ಗೆ ಅಧಿಕಾರಿಗಳಾಗ್ತೇವೆ ಎಂದರೆ ಬಾಬವರು ಹೇಳ್ತಾರೆ ಅಂತರ್ಮುಖತೆ ನೀವು ಬಹಳಷ್ಟು ಅಂತರ್ಮುಖಿಗಳಾಗಿ ಬಾಬಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಆಗಿದ್ದಾರೆ ಕಲ್ಯಾಣ ಮಾಡುವುದಕ್ಕೋಸ್ಕರ ಬಾಬವರು ಮಕ್ಕಳಿಗೆ ವಿಧ ವಿಧ ರೂಪದಲ್ಲಿ ಆದೇಶವನ್ನ ಶ್ರೀಮತವನ್ನ ನೀಡ್ತಾನೆ ಇರ್ತಾರೆ ಯಾವ ಮಕ್ಕಳು ಅಂತರ್ಮುಖಿ ಯೋಗಿ ಮಕ್ಕಳಾಗಿರ್ತಾರೆ ಅಂತವರು ಎಂದೂ ದೇಹಾಭಿಮಾನದಲ್ಲಿ ಬರೋದಿಲ್ಲ ಸಿಟ್ ಮಾಡ್ಕೊಡೋದಿಲ್ಲ ಜಗಳ ಮಾಡೋದಿಲ್ಲ ಅಂತ ಮಕ್ಕಳ ಚಲನವಲನೆ ಬಹಳ ರಾಯಲ್ ಆಗಿರ್ತದೆ ಶಾಂದಾರ್ ಆಗಿರ್ತಾರೆ ಬಹಳ ಕಡಿಮೆ ಮಾತನಾಡುತ್ತಾರೆ ಮತ್ತು ಯಜ್ಞ ಸರ್ವೀಸಿನಲ್ಲೇ ಬಹಳ ರುಚಿಯನ್ನ ಇಟ್ಟುಕೊಳ್ಳುತ್ತಾರೆ ಅಂಥ ಮಕ್ಕಳಿಗೆ ಜ್ಞಾನ ಕಿ ಜಾದ ತಿಕ್ ನಹಿ ಕರ್ತೆ ಆದ್ಮೇಲೆ ಸರ್ವೀಸ್ ಕರ್ತೇ ಅವರು ಯಾವ ಮಕ್ಕಳು ಅಂತರ್ಮುಖಿಗಳಾಗಿರ್ತಾರೆ ಅಂಥ ಮಕ್ಕಳು ಬಾಬನ ನೆನಪಿನಲ್ಲಿ ಇದ್ದುಕೊಂಡು ಸರ್ವೀಸನ್ನ ಮಾಡ್ತಾನೆ ಇರುತ್ತಾರೆ ಓಂ ಶಾಂತಿ ಪ್ರದರ್ಶನಿ ಸರ್ವೀಸಿನಿಂದ ಸಮಾಚಾರ ಬರ್ತಾನೆ ಇರ್ತದೆ ಮುಖ್ಯವಾಗಿ ಬಾಬನ ಪರಿಚಯವನ್ನ ತಿಳಿಸ್ಕೊಡಿ ಪೂರ್ಣ ನಿಶ್ಚಯ ಬಾಬನ ಬಗ್ಗೆ ಬರಬೇಕಾಗಿದೆ ಬಾಬು ಅವರು ಹೇಳ್ತಾರೆ ಬಹಳ ಒಳ್ಳೆಯದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಬಾಬನನ್ನ ಅರಿತುಕೊಳ್ಳುವುದೇ ಇಲ್ಲ ಶಿವಾಬ ತಂದೆಯನ್ನ ತಿಳ್ಕೊಳ್ಳೋದೇ ಇಲ್ಲ ಎಲ್ಲದಕ್ಕಿಂತ ಮೊದಲು ನಿರಾಕಾರ ತಂದೆಯ ಪರಿಚಯವನ್ನ ತಿಳಿಸ್ಕೊಡಿ ಬಾಬನ ಮಹಾವಾಕ್ಯವಾಗಿದೆ ಮುಜೆ ಯಾತ್ಕರೋ ಮೈ ಪತಿತ್ ಪಾವನ್ ಹೂ ಬಾಪ್ಗೆ ಮಹಾವಾಕ್ಯ ಏನೆಂದರೆ ನನ್ನನ್ನೇ ನೆನಪು ಮಾಡಿ ನಾನೇ ಪತಿತ ಪಾವನ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪತಿತರಿಂದ ಪಾವನ ಆಗುತ್ತೀರಿ ಇದೇ ಮುಖ್ಯವಾದ ಮಾತು ಭಗವಂತ ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ಜ್ಞಾನದ ಸಾಗರ ಸುಖದ ಸಾಗರ ಆಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠ ಶಿವತಂದೆ ಆಗಿದ್ದಾರೆ ಇದರ ಬಗ್ಗೆ ನಿಶ್ಚಯ ಬಂದ್ಬಿಟ್ರೆ ಸಾಕು ಬಾಬೂರು ಹೇಳ್ತಾರೆ ಗೀತೆಯಲ್ಲೂ ಭಾಗವತದಲ್ಲೂ ಸಹ ಭಗವಂತನ ಬಗ್ಗೆ ಖಂಡನೆ ಮಾಡಲಾಗಿದೆ ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ ನನ್ನ ಜ್ಞಾನ ಈ ಶಾಸ್ತ್ರಗಳಲ್ಲಿ ಇಲ್ಲ ಅದು ಭಕ್ತಿ ಮಾರ್ಗದ ಜ್ಞಾನ ಬಾಬೂರೀಗ ಜ್ಞಾನ ಯಾಕೆ ಕೊಡ್ತಾರೆ ಎಂದರೆ ಜ್ಞಾನ ದೇಹ ಸದ್ಗತಿ ಕರ್ಕೆ ಚಲ ಜಾತಾಹು ಎಲ್ಲ ಆತ್ಮಗಳಿಗೆ ಜ್ಞಾನವನ್ನು ಕೊಟ್ಟು ಸದ್ಗತಿಯನ್ನು ನೀಡಿ ನಾನು ಹೊರಟೋಗ್ತೀನಿ ಅಂತ ಬಾಬಾ ಹೇಳ್ತಾರೆ ಆಮೇಲೆ ಈ ಜ್ಞಾನ ಪ್ರಾಯಲೋಪ ಆಗ್ತದೆ ಸದ್ಗತಿಯನ್ನು ಕೊಡಬೇಕು ಅಂತಲೇ ಬಾಬಾ ಈ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಜ್ಞಾನದ ಪ್ರಾಲಬ್ಧ ಪೂರ್ಣ ಮುಗುದಾದ ಮೇಲೆ ಭಕ್ತಿ ಮಾರ್ಗ ಶುರು ಆಗ್ತದೆ ಬಾಬನ ಬಗ್ಗೆ ನಿಶ್ಚಯ ಬೇಕು ಭಗವಾನು ಆಚೆ ಇದು ಭಕ್ತಿ ಮಾರ್ಗದ ಶಾಸ್ತ್ರ ಅಲ್ಲ ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಕಲ್ಪ ನಡೀತದೆ ಯಾವಾಗ ಭಗವಂತ ಬರ್ತಾರೆ ತಮ್ಮ ಪರಿಚಯವನ್ನು ತಿಳಿಸ್ಕೊಡ್ತಾರೆ ಬಾಬು ಅವರು ಹೇಳ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಕ್ಕೊಮ್ಮೆ ಕಲ್ಪಕ್ಕೊಮ್ಮೆ ಬರ್ತೀನಿ ಅಂತ ಹೇಳಿ ಐದು ಸಾವಿರ ವರ್ಷದ ಕಲ್ಪ ಆಗಿದೆ ಬ್ರಹ್ಮ ಮುಖದಿಂದ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಖ್ಯ ಬಾತ್ ಬುದ್ದಿ ಮೇ ಬಿಠಾನೆ ಹೇಕಿ ಭಗವಾನ್ ಕೌನ್ಹೆ ಜ ತುದ್ಧಿ ಮೇ ನಹಿ ಬೈಟಿ ಹೇ ತಬ್ ತುಚ್ನೆ ಹೋಗ ಮುಖ್ಯವಾದ ಮಾತು ಬುದ್ಧಿಯಲ್ಲಿ ಇದನ್ನ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಭಗವಂತ ಯಾರು ಹೇಗಿದ್ದಾರೆ ಎಲ್ಲಿದ್ದಾರೆ ಎಲ್ಲಿವರೆಗೂ ಭಗವಂತನ ಬಗ್ಗೆ ನಿಶ್ಚಯ ಬರೋದಿಲ್ಲ ಅಲ್ಲಿವರೆಗೂ ಇನ್ನ ಉಳಿದ ಜ್ಞಾನ ಯಾವುದೇ ಪ್ರಭಾವ ಅವರಿಗೆ ಬೀರೋ ಬೀಳೋದಿಲ್ಲ ಎಲ್ಲ ಮೆಹನತ್ತಿದಲೇ ಇದೆ ಬಾಬಾ ಆತೇಹಿ ಹೇ ಕಬರ್ಸೆ ಜಗಾನೆ ಎಲ್ಲ ಈ ಜಗತ್ತಿನಲ್ಲಿ ಸ್ಮಶಾನವಾಸಿ ಎಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮಲಗಿ ಹೋಗಿದ್ದಾರೆ ಮತ್ತೆ ಅವರನ್ನ ಜಾಗೃತ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಶಾಸ್ತ್ರ ಇತ್ಯಾದಿ ಓದುವುದರಿಂದ ಮನುಷ್ಯ ಜಾಗೃತ ಆಗುವುದಿಲ್ಲ ಪರಮ ಆತ್ಮ ಜ್ಯೋತಿ ಸ್ವರೂಪ ಉನ್ಕೆ ಬಚ್ಚೆ ಬಿ ಜ್ಯೋತಿ ಸ್ವರೂಪ ಹೇ ಶುಭಾಬನು ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅವನ ಮಕ್ಕಳು ಸಹ ಜ್ಯೋತಿ ಸ್ವರೂಪ ಆಗಿದ್ದೀರಿ ಆದರೆ ನೀವು ಮಕ್ಕಳಿಗ ಪತಿತ ಆಗಿದ್ದೀರಿ ಆದ್ದರಿಂದ ನಿಮ್ಮ ಜ್ಯೋತಿ ಆರಿ ಹೋಗ್ತದೆ ತಮೋಪ್ರಧಾನ ಆಗಿದೆ ಮೊದಲು ಮೊದಲು ತಂದೆಯ ಪರಿಚಯವನ್ನು ತಿಳಿಸ್ಕೊಡಿ ಆಮೇಲೆ ಇನ್ನುಳಿದಂಥ ಪರಿಶ್ರಮ ಇಲ್ಲ ಅಂದರೆ ಅವರೇನೂ ತಿಳ್ಕೊಳ್ಳೋದಿಲ್ಲ ಬಾಬವ್ರು ಹೇಳ್ತಾರೆ ಬರೋಬರಿ ಬ್ರಹ್ಮನ ಮುಖಾಂತರ ಈ ಜ್ಞಾನವನ್ನು ಬಾಬಾ ಕೊಡ್ತಾ ಇದ್ದಾರೆ ಮನುಷ್ಯರು ಬ್ರಹ್ಮನ ಚಿತ್ತವನ್ನ ನೋಡಿ ತಬ್ಬಿಬ್ ಯಾಕೆ ಅಂದರೆ ಪರಮಾತ್ಮನ ಪರಿಚಯ ತಂದೆಯ ಪರಿಚಯ ಅವ್ರಿಗೆ ಗೊತ್ತೇ ಇಲ್ಲ ಭಕ್ತಿ ಮಾರ್ಗ ಈಗ ಮುಗಿದೋಯ್ತು ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗ ನಾವೀಗ ಸಂಗಮ ಯುಗದಲ್ಲಿದ್ದೇವೆ ರಾಜ್ಯುಗವನ್ನ ಕಲಿತಾ ಇದ್ದೇವೆ ದೈವಿ ಗುಣ ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಹೊಸ ಪ್ರಪಂಚಕ್ಕೋಸ್ಕರ ಯಾರು ಸಂಗಮ ಯುಗದಲ್ಲಿ ಇನ್ನೂ ಬಂದಿಲ್ಲ ಓ ದಿನ ಪ್ರತಿ ದಿನ ತಮೋಪ್ರಧಾನ್ ಬಂತೇ ಹಿ ಜಾತೇಹೇ ಯಾರು ಇನ್ನೂ ಸಂಗಮ ಯುಗದ ಅರಿವಿಲ್ಲ ಅವರು ದಿನ ಪ್ರತಿದಿನ ಇನ್ನೂ ತಮೋ ಪ್ರಧಾನ ಆಗ್ತಾನೆ ಹೋಗ್ತಾರೆ ತಮೋಪ್ರಧಾನತೆ ವೃದ್ಧಿ ಆಗ್ತಾ ಹೋಗ್ತದೆ ಮತ್ತೊಂದು ಕಡೆಗೆ ಸಂಗಮ ಯುಗ ನಿಮ್ಮದು ಪೂರಾ ಹೋತಾ ಜಾರಹ ಹೇ ತಮೋ ಪ್ರಧಾನತಾ ಬಡ್ತಿ ಜಾತಿ ಹೇ

ಮುಳುಗಿ ಹೋಗ್ಬಿಡ್ತಾರೆ ಮಕ್ಕಳು ಬಾಬನನ್ನ ನೆನಪು ಮಾಡೋದೇ ಇಲ್ಲ ಯಾದ ಕರ್ನಾ ಬಡ ಕಠಿಣ ಯಾದ ತಿಕ್ ಸುನಾತೆ ಹೇ ಬಾಬನನ್ನ ನೆನಪು ಮಾಡಿ ನೆನಪು ಮಾಡಿ ಅಂತ ಬಾಬ ಹೇಳ್ತಾರೆ ಬಾಬನನ್ನ ನೆನಪು ಮಾಡೋದ್ ಬಿಟ್ಟು ತಮ್ದೇ ಯಾವ್ದೋ ಒಂದು ಕ್ಷುಲ್ಲಕ ವಿಚಾರಗಳನ್ನ ಮತ್ತೆ ಮತ್ತೆ ಮಾತನಾಡೋದಲ್ಲಿ ಹೇಳೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಬಾಬನ ಬಗ್ಗೆ ನಿಶ್ಚಯ ಬೇಕು ಮತ್ತು ಚಿತ್ರಗಳ ಮುಖಾಂತರವೂ ಸಹ ತಿಳಿಸ್ಕೊಡಿ ಬಾಬುವ ಹೇಳ್ತಾರೆ ನಿಶ್ಚಯ ಇಲ್ಲ ಅಂತಂದ್ರೆ ಏನು ತಿಳಿದುಕೊಳ್ಳೋದಕ್ಕಾಗೋದಿಲ್ಲ ಅಲಫಿನ ಬಗ್ಗೆ ನಿಶ್ಚಯ ಇರಲಿ ಆಗ ಏನು ತಿಳ್ಕೊಳ್ತಾರೆ ಇಲ್ಲ ಅಂದ್ರೆ ಸಮಯ ವೇಸ್ಟ್ ಅವರ ನಾಡಿಯನ್ನ ನೋಡಿ ಬೇರೆಯವ್ರಿಗೆ ತಿಳಿಸ್ಕೊಡಿ ಪ್ರದರ್ಶನ ಇತ್ಯಾದಿ ಉದ್ಘಾಟನೆ ಮಾಡೋದಕ್ಕೂ ಸಹ ಬರ್ತಾರೆ ಅವ್ರಿಗೆ ಮೊದಲು ಬಾಬನ ಪರಿಚಯವನ್ನ ತಿಳಿಸ್ಕೊಡಿ ಇದು ಊಂಚತೆ ಊಂಚು ಬಾಪು ಜ್ಞಾನಕ ಸಾಗರ್ ಇಲ್ಲಿ ಜ್ಞಾನ ತಿಳಿಸ್ಕೊಡುವಂಥವ್ರು ಯಾರು ಎಲ್ಲರಿಗಿಂತ ಶ್ರೇಷ್ಠವಾದ ತಂದೆ ಬಾಬಾ ಜ್ಞಾನ ಸಾಗರ ಬಾಬಾ ಈಗ ಈ ಜ್ಞಾನವನ್ನ ಇಲ್ಲೇ ತಿಳಿಸ್ಕೊಡ್ತಾ ಇದ್ದಾರೆ ಸತ್ಯುಗದಲ್ಲಂತೂ ಈ ಜ್ಞಾನದ ಅವಶ್ಯಕತೆ ಇಲ್ಲ ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭ ಆಗ್ತದೆ ಬಾಬಾ ತಿಳಿಸ್ಕೊಡ್ತಾರೆ ಯಾವಾಗ ದುರ್ಗತಿ ಆಗ್ತದೆ ನನ್ನ ನಿಂದನೆಯನ್ನ ಪೂರ್ಣ ಮಾಡ್ತೀರಿ ಮುಗಿಸ್ತೀರಿ

ನೀವು ಮಕ್ಕಳಂತೂ ಈಗ ಕುಳಿತುಕೊಂಡು ತಿಳಿಸ್ತಾ ಇರ್ತೀರಿ ನೀವೇ ಬಾಬಾ ನನ್ನ ನೆನಪು ಮಾಡಲಿಲ್ಲ ಎಂದರೆ ಬೇರೆಯವ್ರಿಗೆ ಏನು ತಿಳಿಸ್ಕೊಡ್ತೀರಿ ಶಿವಾಬಾ ಹೇ ಪರಂತು ಯೋಗ ಮೇ ಬಿಲ್ಕುಲ್ ರೇ ನೋ ವಿಕ್ರಮ ಭೀ ವಿನಾಶ ನೀತೆ ಹೇ ದಾಣಾ ನಹಿ ಹೋತಿ ಹೇ ಮುಖ್ಯ ಬಾತ್ ಹೇ ಏಕ್ ಬಾಬುಕೋ ಯಾದ್ ಕರ್ನಾ ಬಾಬವ್ರು ಹೇಳ್ತಾರೆ ಯೋಗ ಮಾಡಲಿಲ್ಲ ಎಂದರೆ ವಿಕ್ರಮನೂ ವಿನಾಶ ಆಗೋದಿಲ್ಲ ಧಾಣೆನೂ ಆಗೋದಿಲ್ಲ ಮುಖ್ಯವಾದ ಮಾತು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಯಾರು ಜ್ಞಾನಿ ಆತ್ಮ ಜೊತೆ ಜೊತೆಗೆ ಯೋಗಿ ಆಗೋದಿಲ್ಲ ಅಂಥವರು ದೇಹ ಅಭಿಮಾನದ ಅಂಶ ಅವಶ್ಯವಾಗಿ ಇರ್ತದೆ ಜ್ಞಾನಿತು ಆತ್ಮ ಆಗ್ಬೋದು ಸಾತ್ ಸಾತ್ ಯೋಗಿ ಭೀ ನೆಬ್ಬನ ಇಲ್ಲ ಅಂದರೆ ದೇಹ ಅಭಿಮಾನದ ಅಂಶ ಉಳಿತದೆ ಯೋಗ ಇಲ್ಲ ಎಂದರೆ ತಿಳಿಸ್ಕೊಟ್ರು ಏನೂ ಉಪಯೋಗ ಇಲ್ಲ ದೇ ಅಭಿಮಾನದಲ್ಲಿ ಬಂದು ಒಂದಲ್ಲ ಒಂದು ರೂಪದಲ್ಲಿ ತಂಗ್ ಮಾಡ್ತಾನೆ ಇರ್ತಾರೆ ಕೆಲವು ಮಕ್ಕಳು ಒಳ್ಳೆ ಭಾಷಣ ಮಾಡ್ಬೋದು ನಾವು ಜ್ಞಾನಿ ಆತ್ಮ ಅಂತ ಹೇಳ್ಕೊಳ್ಬೋದು ಆದರೆ ಜ್ಞಾನೀತು ಆತ್ಮ ಆಗಿದ್ದರೂ ಯೋಗ ಕಡಿಮೆ ಇದ್ದಿದ್ದೆ ಆದರೆ ಬಾಬು ಅವರು ಹೇಳ್ತಾರೆ ಯೋಗ ಪರ್ ಕಮ್ ಹೇ ಕೆಲವು ಮಕ್ಕಳು ಒಳ್ಳೆ ರೀತಿ ತಿಳಿಸ್ಕೊಡ್ತಾರೆ ಆದರೆ ಯೋಗ ಬಹಳ ಕಡಿಮೆ ಇದೆ ಬಾಬುವರೆಂತೂ ಎಷ್ಟು ತಿಳಿಸ್ಕೊಡ್ತಾನೆ ಇರ್ತಾರೆ ಚಾಟಿಡಿ ಮುಖ್ಯವಾದ ಮಾತು ಆಗಿದೆ ಯೋಗದ ಮಾತು ಮಕ್ಕಳಿಗೆ ಜ್ಞಾನ ತಿಳಿಸ್ಕೊಡೋದಕ್ಕೆ ಬಹಳ ಆಸಕ್ತಿ ಇದೆ ಆದರೆ ಯೋಗನೇ ಇಲ್ಲ ಯೋಗ ಮಾಡಲಿಲ್ಲ ಎಂದರೆ ವಿಕರ್ಮ ವಿನಾಶ ಆಗೋದಿಲ್ಲ ಪದವಿನೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯೋಗದಲ್ಲೇ ಬಹಳ ಮಕ್ಕಳು ಫೇಲ್ ಆಗ್ಬಿಡ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ತಿಳ್ಕೊಳ್ತಾರೆ ಬಾಬಾ ಕೇತೆ ಕೇತೆ ದೋ ಪ್ರತಿಶತ್ ಹೇ ಆದರೆ ಅವರು ಪುರುಷಾರ್ಥ ಯೋಗನೇ ಮಾಡೋದಿಲ್ಲ ಬಹಳ ಕಡಿಮೆ ಪರ್ಸೆಂಟೇಜ್ ಇರ್ತದೆ ಬಾಬಾ ಖುದ್ದು ತಿಳಿಸ್ಕೊಡ್ತಿದ್ದಾರೆ ಭೋಜನ ಮಾಡುವಾಗಲೂ ಸಹ ಬಾಬನ ನೆನಪಿರಲಿ ಆದರೆ ಮರ್ತು ಬಿಡ್ತಾರೆ ಸ್ನಾನ ಮಾಡುವಾಗಲೂ ಸಹ ಬಾಬನ ನೆನಪಿರಲಿ ಬಲೂನ್ ಕಾ ಬಚ್ಚಾ ಹೂ ಫಿರ್ ಬಿ ಜಾತಿ ಹೇ ನಾನು ಬಾಬನ ಮಗುನೇ ಇದ್ದೀವಿ ಆದನು ಬಾಬನನ್ನೇ ಮರ್ತು ಬಿಡ್ತೀವಿ ನಾವೆಂತೂ ಜ್ಞಾನದಲ್ಲಿ ನಂಬರ್ ಒನ್ನಲ್ಲಿ ಬರುವಂಥವ್ರು ಇದ್ದೀವಿ ಅಂತ ತಿಳ್ಕೊಳ್ತಾರೆ ಆದರೆ ಜ್ಞಾನ ಮತ್ತು ಯೋಗ ಎರಡೂ ಒಳ್ಳೆ ರೀತಿಯಲ್ಲಿ ಇರಬೇಕು ಬಾಬಾ ಕೇತೆ ಹೇ ಯೋಗ ಮೇ ಬಹುತ್ ಮೆಹನತ್ ಹೇ ಸಮಸ್ಥೆ ಏತೋ ನಂಬರ್ ಒನ್ ಮೇ ಜಾನೆ ವಾಲ ಹೇ ಜರೂರ್ ಜ್ಞಾನ ಅವ್ರ ಯೋಗ ಟೀಕ್ ಹೋಗ ಯೋಗದಲ್ಲೇ ಪರಿಶ್ರಮ ಟ್ರಯಲ್ ಮಾಡಿ ನೋಡಿ ಅನುಭವ ತಿಳಿಸ್ಕೊಡಿ समझो दर्जा कपड़ा सिलाई करते हैं तो देखना चाहिए बाबा की याद में रहता हूँ बहुत मीठा माशुक है यारू बट्टेन होली टर्बू आ बट्टे होली नानू बा नेनपन अंत चेकिंगी शिव बाबा एंतो बहुत मीठा माशुक है उनको जितना याद करेंगे तो हमारे भी कर्मिनाश होंगे हम सतो प्रधान बन जाएंगे ಬಾಬುವಂತೂ ಬಹಳ ಮಧುರವಾದ ಮಾಶುಕ್ಕಾಗಿದ್ದಾರೆ ನಾವೆಷ್ಟು ಎಷ್ಟು ಬಾಬನನ್ನು ನೆನಪು ಮಾಡ್ತಾ ಹೋಗ್ತೀವಿ ವಿಕ್ರಮ ವಿನಾಶ ಆಗ್ತದೆ ಸತೋಪ್ರಧಾನ ಆಗ್ತೇವೆ ನಮ್ಮನ್ನು ನಾವು ಚೆಕಿಂಗ್ ಮಾಡಿಕೊಳ್ಬೇಕಾಗಿದೆ ನಾನು ಎಷ್ಟು ಸಮಯ ಬಾಬನನ್ನು ನೆನಪು ಮಾಡಿದೆ ಬಾಬನಿಗೆ ರಿಸಲ್ಟ್ ಕೊಡಿ ಬಾಬನ ನೆನಪಿನಲ್ಲಿ ಇದ್ದಾಗನೇ ಕಲ್ಯಾಣ ಯಾದ ಮೇಲೇನೆ ಸಹಿ ಕಲ್ಯಾಣ ಹೋಗ बाकी जास्ते समझाने से कल्याण नहीं होगा समझते कुछ नहीं हैं बाबूर हेल्थ बाबन नेनपुमे कल्याण इे एक अलफ का पता नहीं बाकी तो बिंदी बिंदी हो जाती अलफ के साथ बिंदी देने से ज़्यादा फायदा होता है वो बिंदी तंदे मुंदे मत मत बाबन नेनपु बिंदी बिंदी नेपी आग फायदे योग इला ಸಾರ ದಿನ ಟೈಮ್ ವೇಸ್ಟ್ ಕರ್ತೇನೆ ಅಂತ ಇಡೀ ದಿನ ಸಮಯವನ್ನು ವೇಸ್ಟ್ ಮಾಡ್ತಾನೆ ಇರ್ತಾರೆ ಬಾಬನ್ಗೂ ದಯೆ ಬರ್ತದೆ ಇವರು ಏನು ಪದವಿ ಪಡಿಬೋದು ಅದೃಷ್ಟದಲ್ಲಿ ಇಲ್ಲ ಅಂದರೆ ಬಾಬನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಾಬೋರೆಂತೂ ಮತ್ತೆ ಕ್ಷಣ ಕ್ಷಣಕ್ಕೆ ಹೇಳ್ತಾರೆ ಇರ್ತಾರೆ ದೈವಿ ಗುಣ ಒಳ್ಳೆ ರೀತಿ ಧಾರಣೆ ಮಾಡಿ ಬಾಬನ ನೆನಪಿನಲ್ಲಿ ಇರಿ ಯಾದ ಬೌದು ಜರೂರಿ ಹೇ ಯು ಸೇ ಲವ್ ಹೋಗ ತಬ್ಬಿ ಶ್ರೀಮತ್ ಪರ್ಚಲ್ ಸಹಂಗೆ ಬಾಬನನ್ನ ನೆನಪು ಮಾಡಿ ಬಾಬನ ನೆನಪಿತ್ತು ಅಂದರೆ ಬಾಬನ ಜೊತೆ ಪ್ರೀತಿನೂ ಬಹಳ ಇರ್ತದೆ ಶ್ರೀಮತದ ಅನುಸಾರ ನಡೆಯಬಹುದು ರಾಶಿ ರಾಶಿ ಪ್ರಜೆಗಳೆಂತೂ ಆಗ್ತಾರೆ ತುಮ್ ಯೇಯಿ ಲಕ್ಷ್ಮೀ ನಾರಾಯಣ್ ಬನನೆ ಐಸ್ಮೆ ಮೆನಥೆ ರಾಶಿ ರಾಶಿ ಪ್ರಜೆಗಳಂತೂ ಆಗ್ತಾರೆ ಬಿಡಿ ಆದರೆ ನೀವು ಮಕ್ಕಳು ಇಲ್ಲಿ ಯಾಕೆ ಬಂದಿದ್ದೀರಿ ಎಂದರೆ ಲಕ್ಷ್ಮೀನಾರಾಯಣ ಆಗೋದಕ್ಕೋಸ್ಕರ ಇದ್ರಲ್ಲೇ ಪರಿಶ್ರಮ स्वर्ग के पड़कु हिंद मेरे अंत्यदवी बाबा तो सब बच्चों को जानते हैं ना जो बच्चे योग में कच्चे हैं वो देह अभिमान में आकर और लड़ते जगड़ते रहेंगे जो पक्के योगी हैं उनकी चलन बड़ी रॉयल शानदार होगी बहुत थोड़ा बोलेंगे यज्ञ सर्विस में भी रुचि रहेगी ಯಜ್ಞ ಸರ್ವೀಸ್ ಮೇ ಹಡ್ಡಿಯಾ ಬಿ ಚಲಿ ಜಾಯ್ ಐಸೆ ಐಸೆ ಕೊಯ್ ಹೈ ಬಿ ಬಾಬು ಅವರ ಹೇಳ್ತಾರೆ ಕೆಲವು ಮಕ್ಕಳು ದೇ ಅಭಿಮಾನದಲ್ಲಿ ಬಂದು ಜಗಳ ಮಾಡ್ತಾ ಇರ್ತಾರೆ ಯಾರು ಪಕ್ಕಾ ಯೋಗಿಯಾಗಿರ್ತಾರೆ ಅವರು ರಾಯಲ್ ಆಗಿ ಶಾಂದಾರಾಗಿ ಅವರ ಚಲನವಲನೆ ಬಹಳ ಕಡಿಮೆ ಮಾತನಾಡುತ್ತಾರೆ ಯಜ್ಞ ಸರ್ವೀಸಿನ ಬಗ್ಗೆ ಬಹಳ ಅಭಿರುಚಿ ಇರ್ತದೆ ಯಜ್ಞ ಸೇವೆಯಲ್ಲಿ ಮೂಳೆ ಮೂಳೆಗಳನ್ನು ಸವಸುತ್ತಾರೆ ಐಸೆ ಐಸೆ ಕೊಯ್ ಹೈಬಿ ಪರಂತು ಬಾಬಾ ಕೇತೆ ಯಾರು ಭಿ ಜಾಸ್ತಿ ರಹೋ ತೋ ಬಾಬು ಸೆ ಲವ್ ಹೋಗ ಅವ್ರ ಖುಷಿ ಮೇ ರ ಬಾಬನ ನೆನಪನ್ನ ಜಾಸ್ತಿ ಮಾಡಿ ಆಗ ಬಾಬನ ಜೊತೆ ಪ್ರೀತಿನೂ ಇರ್ತದೆ ಮತ್ತು ಬಹಳ ಖುಷಿನೂ ಇರ್ತದೆ ನಾನು ಭಾರತ ಕಂಡದಲ್ಲೇ ಬರುತ್ತೇನೆ ಭಾರತವನ್ನೇ ಶ್ರೇಷ್ಠವಾಗಿ ಮಾಡುತ್ತೇನೆ ಭಾರತ್ ಕಣ್ಮೇ ಆತ ಹೂ ಭಾರತ್ ಆಂಕರ್ ಉಂಚಾ ಬನ ಆತಾಹು ನೀವು ವಿಶ್ವದ ಮಾಲೀಕರಾಗಿದ್ವಿ ಸದ್ಗತಿಯಲ್ಲಿ ಇದ್ವಿ ನಂತರ ದುರ್ಗತಿ ಯಾವಿಂದ ಆಗಿದ್ದು ರಾವಣನಿಂದ ಯಾವಾಗ ಶುರುವಾಯಿತು ದ್ವಾಪರ ಯುಗದಿಂದ ಅರ್ಧಕಲ್ಪ ಸದ್ಗತಿ ಒಂದು ಸೆಕೆಂಡಿನಲ್ಲಿ ನೀವೀಗ ಪಡೆದುಕೊಳ್ಳುತ್ತೀರಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ ತೋ ಜಬ್ಬಿ ಭಿ ಕೊಯ್ ಆದ್ಮಿ ಆಯೆತೋ ಪೇಲೆ ಪೇಲೆ ಉನ್ಕೋ ಬಾಪ್ಕ ಬಾಪ್ ಬಾಪ್ಕೇತೇ ಹೇ ಬಚ್ಚೆ ಇಸ್ ಜ್ಞಾನ ಸೇಹಿ ತುಮಾರಿ ಸದ್ಗತಿ ಹೋಗಿ ಯಾರೇ ಮೊದಲು ಬಂದರೂ ಸಹ ಅವರಿಗೆ ಬಾಬನ ಪರಿಚಯವನ್ನು ತಿಳಿಸ್ಕೊಡಿ ಬಾಬಾ ತಿಳಿಸ್ಕೊಡ್ತಿದರೆ ಈ ಜ್ಞಾನದಿಂದಲೇ ನಿಮ್ಮ ಸದ್ಗತಿ ಆಗುವುದು ನಿಮಗೆ ಈಗ ಗೊತ್ತಿದೆ ಈ ಡ್ರಾಮಾ ಸೆಕೆಂಡ್ ಬೈ ಸೆಕೆಂಡ್ ಮುಂದೆ ಹೋಗ್ತಾನೇ ಇದೆ ಇದನ್ನು ಬುದ್ಧಿಯಲ್ಲಿ ನೆನ್ಪಿಟ್ಕೊಡಿ ಆಗ ನೀವು ಸ್ಥಿರವಾಗಿರ್ತೀರಿ ಇಲ್ಲಿ ಕುಳಿತಿದ್ದರೂ ಸಹ ಸೃಷ್ಟಿಚಕ್ರ ಯಾವ ರೀತಿ ಜೂಮೊವಾಫಿಕ್ ಏನಿನ ಸಮಾನ ಮುಂದೆ ಮುಂದೆ ಹೋಗ್ತಾ ಇದೆ ಸೆಕೆಂಡ್ ಸೆಕೆಂಡು ಟಿಕ್ ಟಿಕ್ ಅಂತ ಹೋಗ್ತಾ ಇದೆ ಡ್ರಾಮಾ ಅನುಸಾರ ಎಲ್ಲರ ಪಾರ್ಟು ನಡೀತಾ ಇದೆ ಒಂದು ಸೆಕೆಂಡ್ ಮುಗೀತು ಅಂದರೆ ಮುಗಿದೋಯ್ತು ಮತ್ತೆ ಮುಂದೆ ಐದು ಕಲ್ ಐದು ಸಾವಿರ ವರ್ಷಕ್ಕೆ ನಂತರನೇ ಬರುತ್ತದೆ ಈ ನಾಟಕ ರೋಲ್ ಆಗ್ತಾ ಇರ್ತದೆ ನಿಧಾನವಾಗಿ ತಿರುಗುತ್ತಾ ಇರುತ್ತದೆ ಇದು ಬೇಹದ್ದಿನ ಡ್ರಾಮಾ ವಯಸ್ಸಾದವರು ಈ ಜ್ಞಾನವನ್ನು ಪೂರ್ಣ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಜ್ಞಾನನೂ ಪೂರ್ಣ ತಿಳ್ಕೊಳ್ಳೋದಿಲ್ಲ ಯೋಗನೇ ಇಲ್ಲ ಅಂದಮೇಲೆ ಫಿರ್ಬಿ ಬಚ್ಚೆತೋ ಹೇ ಹಾಂ ಸರ್ವಿಸ್ ಕರ್ನೆ ವಾಲ್ಂಕ ಪದ್ ಉಂಚು ಹೇ ಬಾಬವ್ರು ಹೇಳ್ತಾರೆ ಕೆಲವರಿಗೆ ಪೂರ್ಣ ಜ್ಞಾನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಯೋಗನೂ ಮಾಡೋದಿಲ್ಲ ಆದರೂ ಸಹ ಬಾಬನ ಮಕ್ಕಳಂತೂ ಹಾಗೇ ಇದ್ದೀರಿ ಯಾವ ಮಕ್ಕಳು ಸರ್ವೀಸನ್ನು ಮಾಡ್ತಾರೆ ಅವರಿಗೆ ಉನ್ನತ ಪದವಿ ಬಾಕಿ ಇನ್ನುಳಿದವ್ರಿಗೆಲ್ಲ ಕಡಿಮೆ ಪದವಿ ಸಿಗ್ತದೆ ಇದನ್ನು ಪಕ್ಕ ನೆನ್ಪಿಟ್ಕೊಳ್ಳಿ ಇದು ಬೇಹದ್ದಿನ ಡ್ರಾಮಾ ಚಕ್ರ ಸುತ್ತತಾ ಇರ್ತದೆ ಯಾವ ರೀತಿ ರೆಕಾರ್ಡ್ ತಿರುಗ್ತಾನೆ ಇರ್ತದೆ ಅದೇ ರೀತಿಯಾಗಿ ಆತ್ಮದಲ್ಲೂ ಸಹ ನಮ್ಮ ಎಂಬತ್ನಾಲ್ಕು ಜನ್ಮಗಳ ರೆಕಾರ್ಡ್ ತುಂಬಿದೆ ಬಹಳ ಚಿಕ್ಕದಾದ ಆತ್ಮ ಆದರೆ ಇಷ್ಟೆಲ್ಲ ಪಾರ್ಟ್ ತುಂಬಿಕೊಂಡಿದೆ ಇದಕ್ಕೆ ಕುದುರತ್ ಅಥವಾ ಭಗವಂತನ ಲೀಲೆ ಅಂತ ಹೇಳಾಗ್ತದೆ ನೋಡೋದಿಕ್ಕೆ ಏನೇನೂ ಕಂಡುಬರೋದಿಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ಯಾರು डल बुद्धि बुद्धि दड्ड बुद्धिदारे और ते इनमें हम जो बोलते जाते हैं टाइम पास होता जाता फिर पाँच हजार वर्ष बाद रिपीट होगा ऐसे समझ कोई के पास नहीं बाबूरिग भ्रमण मुखांतर तड़स्तार ऐदू सवि वर्षद नर मत रिपीट आगे बाबूर हेल्थ जो महारथी होंगे वो घड़ी घड़ी इन बातों पर ध्यान द समझाते रहेंगे ಪೇಲೆ ಪೇಲೆ ಬಾಬಾ ಕೇತೇ ಪೇಲೆ ಗಾಂಟ್ ಬಾಂದೋ ಬಾಪ್ಕೆ ಯಾತ್ ಕೆ ಯಾರ ಮಹಾರತಿ ಮಕ್ಕಳಿದ್ದಾರೆ ಬಾಬನ ಈ ಎಲ್ಲ ಮಾತುಗಳ ಬಗ್ಗೆ ಗಮನವನ್ನು ಕೊಡ್ತಾರೆ ಮೊದಲು ಮೊದಲು ಗಂಟನ್ನು ಕಟ್ಟಿಕೊಳ್ಳಿ ಬಾಬನನ್ನ ನೆನಪು ಮಾಡುವಂತಹ ನೆನಪಿನ ಗಂಟು ಬಾಪ್ಕೇತೇ ಮುಜೆ ಯಾತ್ಕರೋ ಆತ್ಮಕೂ ಅಬ್ಗರ್ಜಾನ ಹೇ ಬಾಬು ಅವರು ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ ಆತ್ಮ ಈಗ ಮನೆಗೆ ವಾಪಸ್ ಹೋಗಬೇಕಾಗಿದೆ ದೇಹದ ಸರ್ವ ಸಂಬಂಧವನ್ನ ಬಾಬಾ ಬಿಡಿಸ್ತಾ ಇದ್ದಾರೆ ಎಷ್ಟು ಸಾಧ್ಯನೋ ಅಷ್ಟು ಬಾಬನನ್ನ ನೆನಪು ಮಾಡ್ತಾ ಇರಿ ಬಾಬವ್ರು ಹೇಳ್ತಾರೆ ಬಾಬನ ಪರಿಚಯವನ್ನು ತಿಳಿಸ್ಕೊಡಿ ಬಾಬನ ನೆನಪು ಕಡಿಮೆ ಮಾಡಿದ್ವಿ ಅಂದರೆ ಪರಿಚಯನೂ ಕಡಿಮೆ ಪೇಲೆ ತೋ ಬಾಬುಕ ಪರಿಚಯ ಬುದ್ಧಿ ಮೇ ಬೈಟೆ ನಾವೀಗ ಬಾಬನ ಮಗುವಾಗಿದ್ದೀವಿ ದೇಹ ಸಹಿತ ಎಲ್ಲವನ್ನೂ ಸಹ ಮರೆತು ಒಬ್ಬ ತಂದೆಯನ್ನೇ ನೆನಪು ಮಾಡಿ ಬಾಬನ ನೆನಪಿನಿಂದಲೇ ನೀವು ತಮೋಪ್ರಧಾನ ಇದ್ದವರು ಸತೋಪ್ರಧಾನ ಆಗ್ತೀರಿ ಮುಕ್ತಿ ಜೀವನ್ ಮುಕ್ತಿ ಧಾಮದಲ್ಲೆಂತೂ ಏನೇನೂ ದುಃಖ ನೋವು ಇಲ್ಲ ದಿನ ಪ್ರತಿದಿನ ದಿನ ಬಾಬುವುದು ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸ್ಕೊಡ್ತಾನೆ ಇದ್ದಾರೆ ಪರಸ್ಪರ ನಿಮ್ಮಲ್ಲೇ ಮಾತನಾಡಿಕೊಳ್ಳಿ ಲಾಯಕ್ ಆಗಬೇಕಾಗಿದೆ ಬ್ರಾಹ್ಮಣರಾಗಿ ಬಾಬನ ರುಹಾನಿ ಸೇವೆಯನ್ನ ಮಾಡಲಿಲ್ಲ ಎಂದರೆ ಕ್ಯಾ ಕಾಮ್ ಕಾಮ್ ಬ್ರಾಹ್ಮಣ್ ಹೋಕರವ್ರ ಬಾಬುಗಿರು ಹಾನಿ ಸೇವಾನ ಕರೆತೋ ಕ್ಯಾ ಕಾಮ್ ಕಾಮ್ ಪಡಾಯಿ ಕೋತು ಅಚ್ಚಿ ರೀತಿ ಧಾರಣಕರ್ನ ಚಾಯೇನ ಬಾಬನ ಶಿಕ್ಷಣವನ್ನು ಒಳ್ಳೆ ರೀತಿ ಧಾರಣೆ ಮಾಡಿ ಸೇವೆಯೂ ಮಾಡಿ ಆದರೆ ಕೆಲವು ಮಕ್ಕಳಿಗೆ ಒಂದಕ್ಷರನೂ ಧಾಣೆ ಆಗೋದಿಲ್ಲ ಯಥಾರ್ಥ ರೀತಿ ಬಾಬನನ್ನು ನೆನಪು ಮಾಡೋದಿಲ್ಲ ರಾಜ ರಾಣಿ ಪದವಿಯನ್ನು ಪಡೆಯೋದು ಸ್ವಲ್ಪ ಪರಿಶ್ರಮ ಯಾರು ಪರಿಶ್ರಮ ಪಡ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡಿತರೆ ಪರಿಶ್ರಮ ಆಗ ರಾಜ ಈ ಪದವಿನೂ ಸಿಗ್ತದೆ ನಂಬರ್ ಒನ್ನಲ್ಲಿ ಬಂದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಲಕ್ಷ್ಮೀನಾರಾಯಣರಿಗೆ ಸ್ಕಾಲರ್ಶಿಪ್ಪು ತೆಗೆದುಕೊಂಡಿದ್ದಾರೆ ಇನ್ನುಳಿದವರೆಲ್ಲ ನಂಬರ್ ವಾರ್ ಬಹಳ ದೊಡ್ಡದಾದ ಪರೀಕ್ಷೆ ಬೌತ್ ಬಡ ಇಮ್ತಿಹಾನ್ ಹೇನಾ स्कॉलरशिप की ही माला बनी हुई है आठ रतन है ना आठ है फिर है सौ फिर है सोलह हजार तो कितना पुरुषार्थ करना चाहिए माला में फिरोने लिए अंतर्मुखी रहने का पुरुषार्थ करने से स्कॉलरशिप लेने की अधिकारी बन जाएंगे अंतर्मुखी रहना है बाबोरे बड़ा दुड परीक्षे ಸ್ಕಾಲರ್ಶಿಪ್ ಪಡೆಯಬೇಕು ಅಷ್ಟರತ್ನಗಳು ಎಂಟಾದ ಮೇಲೆ ನೂರು ರತ್ನಗಳು ಆಮೇಲೆ ಹದಿನಾರು ಸಾವಿರ ಮಾಡಿಯ ವಿಜಯಿ ರತ್ನಗಳು ಪುರುಷಾರ್ಥ ಮಾಡಿ ಅಂತರ್ಮುಖಿಗಳಾಗಿ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳಾಗ್ತೀರಿ ಅಂತರ್ಮುಖಿಗಳಾಗಿ ಬಾಬೂರೆಂತೂ ಕಲ್ಯಾಣಕಾರಿ ಕಲ್ಯಾಣ ಮಾಡುವುದಕ್ಕೋಸ್ಕರನೇ ದಿನ ದಿನವೂ ನಿಮಗೆ ಓದಿಸ್ತಾ ಇದ್ದೇನೆ ತೋ ಸಾರಿ ದುನಿಯಾ ಕಹೋನಾ ಹೇ ಪರಂತು ನಂಬರ್ ವಾರ್ ಹೇ बाबोर हेल्थ इडी प्रपंच कल्याण आगे अरे नंबर वन नहीं के पास पढ़ने के लिए आए हो बाबा हाथ ओदस्क बंदी तुम्हारे में भी वो स्टूडेंट अच्छे हैं जो पढ़ाई पर पूर, पूरा ध्यान देते हैं कहीं तो बिल्कुल ज्ञान ध्यान नहीं देते हैं बाबोर हेल्थ जो भाग्य में होगा अंत के नेग्लेक्ट ಗಮನನೆ ಕೊಡೋದಿಲ್ಲ ಪಡಾಯಿಕ್ ಏಮೀನಹಿ ಹೇ ಕೆಲವರಿಗೆ ಈ ಶಿಕ್ಷಣದ ಗುರಿ ಉದ್ದೇಶನೂ ಇಟ್ಕೊಳ್ಳೋದೇ ಇಲ್ಲ ಮಕ್ಕಳು ನೆನಪಿನ ಚಾಟನ್ನು ಇಟ್ಕೊಳ್ಳಿ ಅಮಕು ಅಬ್ಬ ವಾಪಸ್ ಗರ್ ಜಾನ ಹೇ ಜ್ಞಾನ ತೋ ಯ ಚೋಡ್ ಜಾಯಂಗೆ ಜ್ಞಾನ ಕಾ ಪಾರ್ಟ್ ಪೂರಾ ಜಾತ ಹೇ ಮನೆಗೆ ವಾಪಸ್ ಹೋಗ್ಬೇಕು ಜ್ಞಾನ ಇಲ್ಲೇ ಮುಗಿದೋಗ್ಬಿಡ್ತದೆ ಆತ್ಮ ಇಷ್ಟು ಚಿಕ್ಕದಾದ ಆತ್ಮ ಎಷ್ಟೊಂದು ಪಾರ್ಟ್ ಇದೆ ವಂಡರ್ಫುಲ್ ಇದೆಲ್ಲ ಅವಿನಾಶಿ ಡ್ರಾಮಾ ಅಂತರ್ಮುಖಿಗಳಾಗಿ ನಿಮ್ಮ ಜೊತೆಯಲ್ಲಿ ನೀವೇ ಮಾತನಾಡ್ತಾ ಇರಿ ಬಹಳ ಖುಷಿ ಸಿಗ್ತದೆ ಮತ್ತು ಬಾಬು ಅವ್ರು ಹೇಳ್ತಾರೆ ಆತ್ಮ ಎಂತು ಎಂದೂ ವಿನಾಶ ಆಗೋದಿಲ್ಲ ಡ್ರಾಮೆ ಏಕೇಕ್ ಕಾ ಏಕೇಕ್ ಕಾ ಪಾರ್ಟ್ ನೊಂದ ಹುಹೇ ಬೇ ಅಂತ ಭೀ ನಹಿಕೆ ಹೆಂಗೆ ಅಂತ ತೋ ಪಾಯ ಹೇ ಪರಂತು ಏ ಹೇ ಅನಾದಿ ಬಾಬುವವ್ರು ಹೇಳ್ತಾರೆ ಒಂದೊಂದು ಮನುಷ್ಯನ ಒಂದೊಂದು ವಸ್ತುವಿನ ಪಾರ್ಟ್ ಫಿಕ್ಸ್ ಆಗಿದೆ ಬೇ ಅಂತಂತಂದು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಅನಾದಿ ಡ್ರಾಮಾ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತದೆ ಎಷ್ಟೊಂದು ವಸ್ತುಗಳು ಈ ಜಗತ್ತಿನಲ್ಲಿ ಇದಾವೆ ಇದಕ್ಕೆ ಕುದ್ರತ್ ಈಶ್ವರಕ್ಕೆ ಕುದ್ರತ್ ಬಿ ನಹಿ ಕಸಕ್ತಿಯೇ ಇತೇ ಹೇ ಹಮಾರ ಬಿ ಇಸ್ ಮೆ ಪಾರ್ಟ್ ಹೇ ಅಂತ ಹೇಳೋದಲ್ಲ ನಾನೂ ಸಹ ಈ ಸೃಷ್ಟಿ ನಾಟಕದಲ್ಲಿ ಈ ಡ್ರಾಮಾದಲ್ಲಿ ಪಾರ್ಟ್ ಮಾಡ್ತೀನಿ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ बाहर कालದಿಂದ ಅಗಲೇ ಹೋಗಿ ಸಿಕ್ಕಂತಾ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾ ದಾದರ ನೆನಪೂ ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾನೆ ಗೋಸ್ಕರ ಮುಖ್ಯ ಸಾರ ಫಸ್ಟ್ 1 ಯೋಗುಮೆ ಬಹುತ್ ಮೆહનತ್ ಛೇ ಟ್ರಯಲ್ ಕರ್ಕೆ ದೇಖನಾ ಹೈ ಕಿ ಕರ್ಮಮೆ ಕಿತ್ನಾ ಸಮಯ ಬಾಪ್ ಕಿ ಯಾದ ದೇತಿ ಹೈ ಯೋಗದಲ್ಲನೆ ಪರಿಶ್ರಮ ನಮ್ಮನ್ನು ನಾವು ಚೆಕಿಂಗ್ ಮಾಡ್ಕೊಳ್ಬೇಕಾಗಿದೆ ಟ್ರಯಲ್ ಮಾಡಿ ನೋಡ್ಕೊಳ್ಬೇಕಾಗಿದೆ ಈ ಕರ್ಮ ಮಾಡಬೇಕಾದಾಗ ಎಷ್ಟು ಸಮಯ ಬಾಬನ ನೆನಪಿತ್ತು ಬಾಬನ ನೆನಪಿನಲ್ಲಿ ಇರೋದಲ್ಲೇ ಕಲ್ಯಾಣ ಮೀಟೆ ಮಾಶುಕ್ಕನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಯಾದಗ ಚಾ ಪ್ರಕರಣ ಎರಡನೇದು ಮಹೀನ ಬುದ್ಧಿಯಿಂದ ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳಿ ಇದು ಬಹಳ ಬಹಳ ಕಲ್ಯಾಣಕಾರಿ ಡ್ರಾಮಾ

ಸರ್ವಕ್ಕೂ ಸಹಯೋಗಿ ಬನಾನೆ ವಾಲೆ ಸಫಲತಾ ಮೂರತ್ಭವ ಪರಸ್ಪರ ನಿಮ್ಮಲ್ಲಿ ಸ್ನೇಹದ ಕೊಡುವುದು ತೆಗೆದುಕೊಳ್ಳುವುದರ ಮುಖಾಂತರ ಸರ್ವದ ಸಹಯೋಗಿಗಳಾಗಿ ಸಫಲತಾ ಮೂರತ್ಭವ ಈಗ ಅಭಿಜ್ಞಾನ ದೇನೆ ಏನೇ ಕಿ ಸ್ಟೇಜ್ ಪಾಸ್ ಅಬು ಸ್ನೇಹಿ ಸ್ನೇಹಕ್ಕೆ ಲೇನ್ ದೇನ್ ಕರೋ ಈಗ ಜ್ಞಾನ ಕೊಡುವುದು ಹೇಳುವುದು ತೆಗೆದುಕೊಳ್ಳುವುದು ಈ ಸ್ಟೇಜನ್ನು ಮುಗಿಸಿದಿರಿ ಈಗ ಪರಸ್ಪರ ಸ್ನೇಹವನ್ನು ಕೊಡುವುದು ತೆಗೆದುಕೊಳ್ಳುವುದು ಮಾಡಿ ಯಾರೇ ಸಮ್ಮುಖದಲ್ಲಿ ಬರಲಿ ಸಂಬಂಧದಲ್ಲಿ ಬರಲಿ ಅವರಿಗೆ ಸ್ನೇಹವನ್ನು ಕೊಡಿ ಸ್ನೇಹವನ್ನು ತೆಗೆದುಕೊಳ್ಳಿ ಇದಕ್ಕೇನೆ ಹೇಳಾಗ್ತದೆ ಸರ್ವಕೆ ಸ್ನೇಹಿ ವ ಲವ್ಲಿ ಸರ್ವರ ಸ್ನೇಹಿಗಳು ಲವ್ಲಿ ಅಂತ ಹೇಳಾಗ್ತದೆ ಜ್ಞಾನದ ದಾನ ಅಜ್ಞಾನಿಗಳಿಗೆ ಕೊಡಿ ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಈ ಸ್ನೇಹದ ದಾನವನ್ನು ಕೊಡುವಂಥ ಮಹಾದಾನಿಗಳಾಗಿ ಸಂಕಲ್ಪದಲ್ಲೂ ಸಹ ಯಾವುದೇ ಆತ್ಮದ ಬಗ್ಗೆ ಸ್ನೇಹದ ಹೊರತು ಈ ನ್ಯಾಯ ವ ಸಂಕಲ್ಪವು ಉತ್ಪತ್ತಿ ಆಗಬಾರದು ಸびಕೆ ಪ್ರತಿ ಸ್ನೇಹೋಜಾತಹೇ ತೋ ಸ್ನೇಹ ಕರಸ್ಪಾನ್ ಸಯೋಗ ಹೋತಾಹೇ ಆ ಸಯೋಗ ಕೆ ರಿಸಲ್ಟ್ ಸಫಲತಾ ಪ್ರಾಪ್ತ ಹೋತೀಹೇ ಪರಸ್ಪರ ಎಲ್ಲರಗೂ ಸ್ನೇಹವನ್ನ ಕೊಡಿ ಆಗ ಸ್ನೇಹದ ರಿಟನಾಗಿ ನಮಗೆ ಸಯೋಗ ಸಿಗತದೆ ಸಯೋಗದ ರಿಸಲ್ಟ್ ಓ ಸಫಲತೆ ಪ್ರಾಪ್ತಿ ಆಗುವದು ಸ್ಲೋಗನ್ 1 ಸೆಕೆಂಡ್ ಮೇ ವ್ಯರ್ಥ ಸಂಕಲ್ಪೋಂ ಪರ್ ಫುಲ್ ಸ್ಟಾಪ್ ಲಗಾಡೋ ಎಹಿ ತೀವ್ರ ಪುರುಷಾರ್ಥೆ ಒಂದು ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪಗಳ ಮೇಲೆ ಫುಲ್ ಸ್ಟಾಪನ್ನು ಇಡಿ ಇದೇ ತೀವ್ರ ಪುರುಷಾರ್ಥ ನಾಡಿಯನ್ನು ನೋಡಿ ಎಲ್ಲರಿಗೂ ಸಹ ಅಲಫ್ ತಂದೆಯ ನಿಶ್ಚಯ ಮಾಡಿಸಿ ಮತ್ತು ಅವರು ಹೇಳ್ತಿದ್ದಾರೆ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತರ್ಮುಖಿಗಳಾಗಿ ರಾಯಲ್ ಆಗಿರಿ ಬಹಳ ಕಡಿಮೆ ಮಾತನಾಡಿ ಯಜ್ಞ ಸರ್ವೀಸನ್ನು ಮಾಡಿ யாரமேக்க சர்வீஸ் கன ஸ்காலர்ஷிப்படையோதோஸ்கர அந்தர்முகத்தைய பருஷார்த்தி ஓம் சாந்தி